ನಮಸ್ಕಾರ, ನಾನು ಸ್ವಪ್ನ. ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಸರ್ಕಾರಿ ನೇಮಕಾತಿಗಳಲ್ಲಿ ಮೀಸಲಾತಿಯನ್ನು ವಿರೋಧಿಸಿ ನಡೀತಾ ಇರೋ ಪ್ರತಿಭಟನೆ ಇದೀಗ ಹಿಂಸಾಚಾರಕ್ಕೆ ತಿರುಗಿದೆ. ಕಳೆದ ವಾರದಿಂದ ನಡೀತಾ ಇರೋ ಪ್ರತಿಭಟನೆಯಲ್ಲಿ 105 ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, 400 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಇದೀಗ ತೀವ್ರ ಸ್ವರೂಪ ಪಡೆದಿದೆ. ಪ್ರತಿಭಟನಾಕಾರರು ಶುಕ್ರವಾರ ನರಸಿಂಗಡಿಯ ಜೈಲಿಗೆ ನುಗ್ಗಿ ಬೆಂಕಿನ ಹಚ್ಚಿದ್ದಾರೆ. ಅಲ್ಲದೆ ಢಾಕಾದಲ್ಲಿನ ರಾಜ್ಯ ಸರ್ಕಾರ ಸುದ್ದಿವಾಹಿನಿಯ ಪ್ರಧಾನ ಕಚೇರಿಗೆ ಬೆಂಕಿನ ಹಚ್ಚಿದ್ದಾರೆ. ಪ್ರಧಾನ ಕಚೇರಿಯಲ್ಲಿ ನಿಲ್ಲಿಸಿದ ಹಲವಾರು ವಾಹನಗಳನ್ನು ಸಹ ನಾಶಪಡಿಸಿದ್ದಾರೆ ಅಂತ ವರದಿಯಾಗಿದೆ. ಈ ಪ್ರತಿಭಟನೆಗಳನ್ನು ನಿಯಂತ್ರಿಸೋದಕ್ಕೆ ಬಾಂಗ್ಲಾ ಸರ್ಕಾರ ದೇಶದ ಹಲವೆಡೆ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಕಡಿತಗೊಳಿಸಿದೆ. ಈ ಕಾರಣದಿಂದ ಬೇಸರಗೊಂಡ ವಿದ್ಯಾರ್ಥಿಗಳು ಢಾಕಾದಲ್ಲಿ ಕೋಲು, ದೊಣ್ಣೆ ಮತ್ತು ಕಲ್ಲುಗಳೊಂದಿಗೆ ರಸ್ತೆಗಿಳಿದು ಹೆದ್ದಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರಿ ಕಟ್ಟಡಗಳನ್ನು ಹಾನಿಗೊಳಿಸಿ ಸಶಸ್ತ್ರ ಪೊಲೀಸರೊಂದಿಗೆ ಘರ್ಷಣೆಗೆ ಇಳಿದಿದ್ದರಿಂದ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಢಾಕಾ ವಿಶ್ವವಿದ್ಯಾಲಯದ ಆವರಣ ಸೇರಿದಂತೆ ವಿವಿಧೆಡೆ ಪ್ರತಿಭಟನಾ ನಿರತರನ್ನು ಚದುರಿಸೋದಕ್ಕೆ ಪೊಲೀಸರು ಲಾಠಿ ಪ್ರಹಾರನ ನಡೆಸಿದ್ರು. ರಬ್ಬರ್ ಬುಲೆಟ್ಗಳು, ಅಶ್ರುವಾಯುಗಳನ್ನು ಕೂಡ ಸಿಡಿಸಿದ್ರು. ಇದರ ಪರಿಣಾಮ ಹಲವರು ಗಾಯಗೊಂಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ಶುಕ್ರವಾರ ನರಸಿಂಗಡಿಯ ಜೈಲಿಗೆ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿದ ಘಟನೆಯಿಂದ ಈ ವಾರ ಕನಿಷ್ಠ 50 ಸಾವುಗಳು ಸಂಭವಿಸಿದೆ ಅಂತ ಹೇಳಲಾಗಿದೆ. ಜೈಲಿಗೆ ಬೆಂಕಿ ಹಚ್ಚೋ ಮೊದಲು 100 ಕೈದಿಗಳನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಜೈಲಿನಿಂದ ಕೈದಿಗಳು ಓಡಿಹೋದ್ರು, ಪ್ರತಿಭಟನಾಕಾರರು ಜೈಲಿಗೆ ಬೆಂಕಿ ಹಚ್ಚಿದ್ರು. ತಪ್ಪಿಸಿಕೊಂಡ ಕೈದಿಗಳ ಸಂಖ್ಯೆ 100 ಜಾಸ್ತಿ ಇದೆ ಅಂತ ಪೊಲೀಸರು ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬಾಂಗ್ಲಾದೇಶದ ಸರ್ಕಾರಿ ವಾಹಿನಿ ಬಿಟಿವಿಯ ಪ್ರಧಾನ ಕಚೇರಿಗೆ ಬೆಂಕಿ ಹಚ್ಚಿ ಆಕ್ರೋಶನ ವ್ಯಕ್ತಪಡಿಸಿದ್ರು. ಇದರಿಂದ ಕಚೇರಿಯೊಳಗೆ ಹಲವರು ಸಿಕ್ಕಿಬಿದ್ದು ತೊಂದರೆನ ಅನುಭವಿಸಬೇಕಾಯಿತು. ಏಕಾಏಕಿ 100 ಪ್ರತಿಭಟನಾಕಾರರು ಕಚೇರಿಯ ಆವರಣದೊಳಗೆ ನುಗ್ಗಿ ಕನಿಷ್ಠ 60 ಹೆಚ್ಚು ವಾಹನಗಳು ಮತ್ತು ಕಚೇರಿಯ ಕಟ್ಟಡಕ್ಕೆ ಬೆಂಕಿ ಹಚ್ಚಿದ್ರು. ಆರಂಭದಲ್ಲಿ ಸರ್ಕಾರಿ ಉದ್ಯೋಗದ ಕೋಟಾಗಳ ಮೇಲಿನ ಕೋಪದಿಂದ ಪ್ರಾರಂಭ ಆದ ಈ ಪ್ರತಿಭಟನೆಗಳು ಪ್ರಧಾನಮಂತ್ರಿ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ವ್ಯಾಪಕವಾದ ಚಳುವಳಿಯಾಗಿ ಮಾರ್ಪಡ್ತು. ಈ ಪ್ರತಿಭಟನೆ ತೀವ್ರ ಹಿಂಸಾಚಾರಕ್ಕೆ ತಿರುಗಿದ್ದು ಪ್ರಧಾನಿ ಶೇಖ್ ಹಸೀನಾ ಸರ್ಕಾರ ಶುಕ್ರವಾರ ಕರ್ಫ್ಯೂ ಘೋಷಣೆ ಮಾಡಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದಕ್ಕೆ ರಾಜಧಾನಿ ಸೇರಿದಂತೆ ದೇಶದಾದ್ಯಂತ ಗಡಿ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಪರಿಸ್ಥಿತಿನ ನಿಯಂತ್ರಿಸೋದಕ್ಕೆ ಬಿಗಿ ಬಂದೋಬಸ್ತ್ ಮಾಡುವಂತೆ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಬಾಂಗ್ಲಾದೇಶದ ಪ್ರತಿಭಟನಾಕಾರರು ಮೀಸಲಾತಿಯನ್ನ ಕೊನೆಗೊಳಿಸಬೇಕು ಅನ್ನೋದು ತಮ್ಮ ಬೇಡಿಕೆಗೆ ಅಚಲರಾಗಿದ್ದಾರೆ. ಹಿಂಸಾಚಾರದ ಹಿನ್ನೆಲೆ ದೇಶದ ಎಲ್ಲಾ ಶಾಲೆಗಳು ಮತ್ತು ವಿಶ್ವವಿದ್ಯಾನಿಲಯಗಳನ್ನ ಅನಿರ್ದಿಷ್ಟಾವಧಿಯವರೆಗೆ ಮುಚ್ಚುವಂತೆ ಶೇಖ್ ಹಸೀನಾ ಸರ್ಕಾರ ಆದೇಶ ನೀಡಿದೆ. ಜೊತೆಗೆ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಕಾನೂನು ಸಚಿವ ಅನಿಸುಲ್ ಹಕ್ ಅವರು ಗುರುವಾರ ಸುದ್ದಿಗೋಷ್ಠಿನ ನಡೆಸಿದ್ರು. ಮೀಸಲು ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸ್ತಾ ಇರೋ ವಿದ್ಯಾರ್ಥಿಗಳ ಜೊತೆಗೆ ಮಾತುಕತೆ ನಡೆಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಕಾರ್ಯಕ್ಕಾಗಿ ಸರ್ಕಾರ ನನ್ನನ್ನ ಮತ್ತು ಶಿಕ್ಷಣ ಸಚಿವ ಮೊಹಿಬುಲ್ ಹಸನ್ ಚೌಧರಿ ಅವರನ್ನ ನಿಯೋಜನೆ ಮಾಡಿದೆ ಅಂತ ಈ ಬಗ್ಗೆ ಮಾಹಿತಿನ ನೀಡಿದ್ದಾರೆ. ಹಾಗಿದ್ರೆ ಏನಿದು ಮೀಸಲಾತಿ? ಈ ಮೀಸಲಾತಿ ಪ್ರತಿಭಟನೆ ಯಾಕೆ? ಬಾಂಗ್ಲಾದೇಶದಲ್ಲಿ ಸ್ವಾತಂತ್ರ್ಯದ ನಂತರ ಮೀಸಲಾತಿ ವ್ಯವಸ್ಥೆ ಜಾರಿಯಲ್ಲಿದೆ. ಪ್ರಸ್ತುತ ಕೋಟಾ ವ್ಯವಸ್ಥೆ ಪ್ರಕಾರ ಸರ್ಕಾರಿ ಉದ್ಯೋಗಗಳಲ್ಲಿ 56% ಕಾಯ್ದಿರಿಸಲಾಗಿದೆ. ಇದರಲ್ಲಿ 1971 ವಿಮೋಚನಾ ಸ್ವಾತಂತ್ರ್ಯ ಯುದ್ಧದ ಹೋರಾಟಗಾರರ ಕುಟುಂಬದವರಿಗೆ 30% ಮತ್ತು ಹಿಂದುಳಿದ ಜಿಲ್ಲೆಗಳವರಿಗೆ 10%, ಮಹಿಳೆಯರಿಗೆ 10%, ಜನಾಂಗೀಯ ಅಲ್ಪಸಂಖ್ಯಾತರಿಗೆ 5% ಹಾಗೂ ಅಂಗವಿಕಲರಿಗೆ 11% ಮೀಸಲಾತಿನ ಕಲ್ಪಿಸಲಾಗಿದೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ 56% ಮೀಸಲಾತಿ ಇತ್ತು. 2018 ಬಾಂಗ್ಲಾದೇಶದ ಯುವಕರು ಈ ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ಹಲವಾರು ತಿಂಗಳುಗಳ ಪ್ರತಿಭಟನೆಯ ನಂತರ ಬಾಂಗ್ಲಾದೇಶದ ಸರ್ಕಾರ ಮೀಸಲಾತಿಯ ಅಂತ್ಯವನ್ನು ಘೋಷಣೆ ಮಾಡಿತು. ಕಳೆದ ತಿಂಗಳು ಜೂನ್ 5 ಬಾಂಗ್ಲಾದೇಶದ ಸರ್ವೋಚ್ಚ ನ್ಯಾಯಾಲಯ ದೇಶದಲ್ಲಿ ಹಳೆಯ ಮೀಸಲಾತಿ ವ್ಯವಸ್ಥೆಯನ್ನು ಮರು ಜಾರಿಗೊಳಿಸುವುದಕ್ಕೆ ಆದೇಶ ನೀಡಿತು. ಶೇಖ್ ಹಸೀನಾ ಸರ್ಕಾರ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಮೇಲ್ಮನವಿನ ಸಲ್ಲಿಸಿತು. ಆದರೆ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ಎತ್ತಿಹಿಡಿತು. ವಿಮೋಚನಾ ಹೋರಾಟದ ಕುಟುಂಬದವರಿಗೆ ಕಲ್ಪಿಸಿರೋ 30% ಮೀಸಲಾತಿಯನ್ನು ರದ್ದುಪಡಿಸಬೇಕು ಅನ್ನೋದು ಪ್ರತಿಭಟನಾಕಾರರ ಆಗ್ರಹ ಆಗಿತ್ತು. ಈ ಬೇಡಿಕೆಗಳನ್ನು ಪ್ರಧಾನಿ ಶೇಖ್ ಹಸೀನಾ ತಿರಸ್ಕಾರ ಮಾಡಿದ್ರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಪ್ರತಿಭಟನೆನ ಆರಂಭ ಮಾಡಿದ್ರು.
ಬಾಂಗ್ಲಾದೇಶದ ವಿಶ್ವವಿದ್ಯಾನಿಲಯಗಳಿಂದ ಆರಂಭವಾದ ಈ ಪ್ರತಿಭಟನೆ ಈಗ ಹಿಂಸಾಚಾರಕ್ಕೆ ತಿರುಗಿದೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಸೇರಿದಂತೆ ದೇಶದ ಹಲವು ನಗರಗಳನ್ನು ಈ ಹಿಂಸಾಚಾರ ಆವರಿಸಿದೆ. ಈ 50 ವರ್ಷಗಳ ಹಿಂದೆ ಬಾಂಗ್ಲಾದೇಶದ ಹುಟ್ಟಿನಲ್ಲಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರು ದೊಡ್ಡ ಪಾತ್ರನ ವಹಿಸಿದ್ರು. 1971 ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೂ ಮುನ್ನ ನಡೆದ ಭಾರತ ಪಾಕಿಸ್ತಾನ ಯುದ್ಧ, ಬಾಂಗ್ಲಾದೇಶದ ಮುಕ್ತಿ ವಾಹಿನಿಗೆ ಭಾರತ ನೀಡಿದ ಬೆಂಬಲ ಮತ್ತು ನಂತರದ ರಾಜ್ಯತಾಂತ್ರಿಕತೆ ಇಂದಿರಾಗಾಂಧಿಯವರ ನಾಯಕತ್ವದ ಸಾಹಸ ಗಾಥೆಯಾಗಿದೆ. 1971 ಯುದ್ಧ ಭಾರತಕ್ಕೆ ಕೇವಲ ಮಿಲಿಟರಿ ವಿಜಯ ಆಗಿರಲಿಲ್ಲ, ಬದಲಿಗೆ ಇದು ಒಂದು ದೊಡ್ಡ ರಾಜಕೀಯ ಮತ್ತು ರಾಜ್ಯತಾಂತ್ರಿಕ ಯಶಸ್ಸಾಗಿತ್ತು. 1947 ಸ್ವಾತಂತ್ರ್ಯದ ಜೊತೆಗೆ ಭಾರತ ವಿಭಜನೆಯಾದಾಗ ಎರಡು ಪಾಕಿಸ್ತಾನಗಳು ಅಸ್ತಿತ್ವಕ್ಕೆ ಬಂದವು. ಒಂದು ಪಶ್ಚಿಮ ಪಾಕಿಸ್ತಾನ, ಇದನ್ನ ಈಗ ಪಾಕಿಸ್ತಾನ ಅಂತ ಕರೆಯಲಾಗುತ್ತೆ, ಮತ್ತು ಇನ್ನೊಂದು ಪೂರ್ವ ಪಾಕಿಸ್ತಾನ, ಇದನ್ನ ಈಗ ಬಾಂಗ್ಲಾದೇಶ ಅಂತ ಕರೆಯಲಾಗುತ್ತೆ. ಈ ಎರಡೂ ಪಾಕಿಸ್ತಾನಗಳ ನಡುವಿನ ಅಂತರ ಪರಿಣಾತ್ಮಕವಾಗಿ 2000 ಕಿಲೋಮೀಟರ್ಗಿಂತನೂ ಹೆಚ್ಚು, ಮತ್ತು ಸಾಂಸ್ಕೃತಿಕ ಗುಣಾತ್ಮಕ ದೃಷ್ಟಿಯಿಂದ ಅದಕ್ಕಿಂತನೂ ಹೆಚ್ಚು. ಪಂಜಾಬಿ ಮತ್ತು ಉರ್ದು ಭಾಷಿಕರು ಪಶ್ಚಿಮ ಪಾಕಿಸ್ತಾನದ ರಾಜಕೀಯದಲ್ಲಿ ಪ್ರಾಬಲ್ಯನ ಹೊಂದಿದ್ರು. ಅದೇ ಸಮಯದಲ್ಲಿ ಪೂರ್ವ ಪಾಕಿಸ್ತಾನ ಜನರು ಪ್ರಧಾನವಾಗಿ ಬಂಗಾಳಿನ ಮಾತಾಡ್ತಾ ಇದ್ರು. ಪಾಕಿಸ್ತಾನ ಸೃಷ್ಟಿಯಾದಾಗಿನಿಂದ ಭಾಷೆ ಮತ್ತು ಸಂಸ್ಕೃತಿಯ ಈ ವ್ಯತ್ಯಾಸ ದೊಡ್ಡ ಅಂತರವಾಗಿ ಬದಲಾಗೋದಕ್ಕೆ ಪ್ರಾರಂಭ ಆಯಿತು. ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಸ್ವತಂತ್ರ ಪಡೆದುಕೊಳ್ಳೋದಕ್ಕೆ ಇಂದಿರಾಗಾಂಧಿ ಸಹಾಯ ಮಾಡಿದ್ರು. ಭದ್ರತೆ ವಿಷಯದಲ್ಲಿ ಹಾಗೂ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ದೊರಕೋ ವಿಚಾರದಲ್ಲಿ ಇಂದಿರಾಗಾಂಧಿಯವರು ತೆಗೆದುಕೊಂಡಿರೋ ನಡೆ ಉತ್ತಮ ಆಗಿತ್ತು. ಇಂದಿರಾಗಾಂಧಿಯವರ ಈ ನಡೆಗೆ ಮೆಚ್ಚುಗೆನ ವ್ಯಕ್ತಪಡಿಸಿದ ಅಟಲ್ ಬಿಹಾರಿ ವಾಜಪೇಯಿಯವರು ಇಂದಿರಾಗಾಂಧಿಯವರನ್ನ ಕಾಳಿ ಅಂತ ಬಣ್ಣಿಸಿದ್ರು. ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆಯೋದ್ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪಾತ್ರ ಪ್ರಮುಖ ಆಗಿದೆ. ದೇಶಕ್ಕಾಗಿ ತ್ಯಾಗ ಮಾಡಿದ ಕುಟುಂಬದವರಿಗೆ ಮೀಸಲಾತಿ ಕೊಡ್ತಾ ಇರೋ ವಿಚಾರ ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಮೀಸಲಾತಿ ಅನ್ನೋದು ಸಮಾಜದ ಅಭಿವೃದ್ಧಿ ಕೆಲಸ ಮಾಡುತ್ತೆ, ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ದೇಶ ಸ್ವತಂತ್ರ ಹೊಂದೋದಕ್ಕೆ ಶ್ರಮಿಸಿದ ಮಕ್ಕಳಿಗೆ ಮೀಸಲಾತಿ ನೀಡೋದ್ರ ಬಗ್ಗೆ ವಿರೋಧಿಸಿ ಹಿಂಸಾಚಾರದ ಪ್ರತಿಭಟನೆ ನಡೆಸ್ತಾ ಇರೋದು ನಿಜಕ್ಕೂ ವಿಪರ್ಯಾಸದ ಸಂಗತಿ. ಹೀಗೆ ವಿದ್ಯಾರ್ಥಿಗಳು ದೇಶ ಬೆಳೆದು ಬಂದ ಹಾದಿ, ದೇಶಕ್ಕೆ ಕೊಡುಗೆ ನೀಡಿದವರ ಬಗ್ಗೆ ಹಾಗೂ ಸ್ವಾತಂತ್ರ್ಯ ಹೋರಾಟದ ಬಗೆಗಿನ ಮಹತ್ವ ತಿಳಿದುಕೊಳ್ಳ್ದೇನೆ, ಅರ್ಥ ಮಾಡ್ಕೊಳ್ದೇನೆ, ಹೀಗೆ ವಿದ್ಯಾರ್ಥಿಗಳು ದೇಶ ಬೆಳೆದು ಬಂದ ಹಾದಿ, ದೇಶಕ್ಕೆ ಕೊಡುಗೆ ನೀಡಿದವರ ಬಗ್ಗೆ ಹಾಗೂ ಸ್ವಾತಂತ್ರ್ಯ ಹೋರಾಟದ ಬಗೆಗಿನ ಮಹತ್ವ ತಿಳಿದುಕೊಳ್ಳದೆ ಅರ್ಥ ಮಾಡ್ಕೊಳ್ಳದೆ ಇರೋದು ಹೇಗೆ ಅನ್ನೋದು ಪ್ರಶ್ನೆ ಆಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.